ನಾಲ್ಕು ಆತ್ಮಗಳು ಸೇರಬೇಕು. ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವ ಪ್ರಯತ್ನ ಬರಬೇಕು. ಅದಕ್ಕಾಗಿಯೇ ಆದಿಪರಾಶಕ್ತಿ ಪೂಜಾ ಮಂಡಳಿ. ವಿವರಣೆ: ಆರಂಭದ ದಿನಗಳಲ್ಲಿ ನಮ್ಮ ಸಿದ್ಧರ್ಪೀಠದಲ್ಲಿ ಮಂತ್ರವನ್ನು ಪಠಿಸಲು ಒಬ್ಬರು ಕುಳಿತಿದ್ದರು. ಅವರೊಂದಿಗೆ ಕುಳಿತು ಜಂಟಿ ಆರಾಧನೆಯನ್ನು ಮಾಡಲು ಯಾರೂ ಸಹ ಮುಂಬರಲಿಲ್ಲ. ಅವರು ಒಬ್ಬೊಂಟಿಯಾಗಿ ಒಂದೆರಡು ಸಾಲುಗಳು ಓದಿದ ನಂತರ ಒಂದು ದನಿಯು ಜಂಟಿ ಆರಾಧನೆಯಲ್ಲಿ ಹೇಳುವ ಹಾಗೆ ಇವರ ದನಿಯನ್ನು ಹಿಂಬಾಲಿಸಿತು. ಯಾರದು ಎಂದು ತಿರುಗಿ ನೋಡಿದಾಗ ಅಲ್ಲಿ ಇದ್ದದ್ದು ನಮ್ಮ ಆಧ್ಯಾತ್ಮಿಕ ಗುರು ಬಂಗಾರು ಅಮ್ಮ. ಆಗ ಜಂಟಿ ಆರಾಧನೆಯ ಮಹತ್ವವನ್ನು ಅರಿತು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಲು ಓಡೋಡಿ ಬಂದರು. ಜಂಟಿ ಆರಾಧನೆ ಎನ್ನುವುದು ಅಧಿಕ ಪ್ರಮಾಣದ ಫಲವನ್ನು ನಮಗೆ ಅನುಗ್ರಹಿಸುತ್ತದೆ ಎಂದು ಸೂಚಿಸುತ್ತಿದ್ದಾರೆ. ಓಂ ಶಕ್ತಿ.